ಎಲ್ಲ ನನ್ನ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಎಲ್ಲರೂ ಕೆ ಎಸ್ ಪರೀಕ್ಷೆ ಬರೆದು ಬಂದಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರೂ ನಿಮ್ಮ ಕೀ ಆನ್ಸರ್ಸ್ನು ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಎರಡು ಕ್ಲಾರಿಟಿ ಬೇಕಾಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ, ಒಂದು ಕಟ್ ಆಫ್ ಎಲ್ಲಿ ನಿಲ್ಬೋದು, ಎರಡನೇದು ಅಬ್ಜೆಕ್ಷನ್ಸ್ ಹೆಂಗೆ ರೇಸ್ ಮಾಡೋದು. ಈ ಎರಡು ವಿಷಯಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇ ವಿಷಯ ಏನಂದ್ರೆ ಕಟ್ ಆಫ್. ಈಗ ಕಟ್ ಆಫ್ ಮಾತಾಡ್ಬೇಕಂದ್ರೆ ತುಂಬಾ ಜನರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಮೆಸೇಜಸ್ ಬರ್ತಾ ಇದೆ ನೀವು ಪ್ರೆಡಿಕ್ಟ್ ಮಾಡಿ ಅಂತ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು. ವಾಟ್ ಇಸ್ ಇಟ್ ಅಂದ್ರೆ, ಯು ಪಿ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಟ್ರೆಂಡ್ ಚೇಂಜ್ ಆಯ್ತು. ಏನ್ ಟ್ರೆಂಡ್ ಚೇಂಜ್ ಆಯ್ತು? ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಟೂ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ತ್ರೀ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಆಲ್ ದ ಅಬೌವ್. ಈ ಒನ್ ಟ್ರೆಂಡ್ ಏನ್ ಇಂಟ್ರೊಡ್ಯೂಸ್ ಮಾಡಿದ್ರು, ಆ ವರ್ಷ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಪ್ರೆಡಿಕ್ಟ್ ಮಾಡಿದ್ದು ಕಟ್ ಆಫ್ 85 ಬರುತ್ತೆ ಅಂತ. ಬಟ್ ಯು ಪಿ ಎಸ್ ಸಿ ಆನ್ಸರ್ ಕೀಸ್ ರಿಲೀಸ್ ಮಾಡಿದಾಗ, ಐ ಮೀನ್ ಆನ್ಸರ್ ಕೀಸ್ ಅಲ್ಲ, ಯು ಪಿ ಎಸ್ ಸಿ ಕಟ್ ಆಫ್ ರಿಲೀಸ್ ಮಾಡಿದಾಗ ದ ಕಟ್ ಆಫ್ ಸ್ಟೂಡ್ ಆಟ್ 78, ಜಿ ಎಂ ಗೆ 78 ಬಂದಿತ್ತು. ಸೊ ವೆನ್ ಎವರ್ ಇನ್ ದ ಎಕ್ಸಾಮ್ ಅನ್ಪ್ರೆಸಿಡೆಂಟೆಡ್ ಇವೆಂಟ್ ಆಗುತ್ತಲ್ಲ, ಅನ್ಪ್ರೆಸಿಡೆಂಟೆಡ್ ಇವೆಂಟ್ ನಲ್ಲಿ ನಮ್ಗೆ ಪ್ರೆಡಿಕ್ಟ್ ಮಾಡಕ್ ಕಷ್ಟ ಆಗ್ತಾ ಹೋಗುತ್ತೆ. ಈಗ ಪೇಪರ್ ಡಿಫಿಕಲ್ಟ್ ಬಂದ್ರೆ ಪ್ರಿಡಿಕ್ಟ್ ಮಾಡಬಹುದಾಗಿತ್ತು. ದಿಸ್ ಇಸ್ ಅನ್ ಅನ್ಪ್ರೆಸಿಡೆಂಟೆಡ್ ಇವೆಂಟ್, ದ ಟ್ರೆಂಡು ಚೇಂಜ್ ಆಗಿದೆ, ಪೇಪರು ಡಿಫಿಕಲ್ಟ್ ಇದೆ. ಸೊ ಇವೆರಡು ವಿಷಯ ಇಟ್ಕೊಂಡು ಕಟ್ ಆಫ್ ನ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಎಷ್ಟು ಕಡಿಮೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕಡಿಮೆ ಆಗುತ್ತೆ ಅನ್ನೋದು ಗ್ಯಾರಂಟಿ, ಬಟ್ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನಿಮ್ಗೆ ಬ್ಲೈಂಡ್ ಆಗಿ ಸುಮ್ಮನೆ ಒಂದು ನಂಬರ್ ಕೊಟ್ಬಿಟ್ಟು ಇಷ್ಟಾಗ್ಬೋದು ಓದ್ಕೊಳ್ಳಿ ಅಂತ ಹೇಳೋದು ತಪ್ಪು. ನಾನಂತೂ ಹೇಳಲ್ಲ, ಅದಕ್ಕೋಸ್ಕರನೇ ಕಟ್ ಆಫ್ ವಿಲ್ ಫಾಲ್, ಬಟ್ ನನಗಂತೂ ಗೊತ್ತಿಲ್ಲ ಕಟ್ ಆಫ್ ಎಷ್ಟು ಬೀಳುತ್ತೆ ಅಂತ. ಸೊ ಒಂದು ನಂಬರ್ನ ಬೌಂಡ್ರಿಯಾಗಿ ಕೊಟ್ಬಿಟ್ಟು ಇಷ್ಟು ಬೀಳುತ್ತೆ, ಇದು ಕೆಳಗೆ ಬಂದಿರೋರು ಓದಬೇಡಿ, ಅದ್ರ ಮೇಲೆ ಬಂದಿರೋರು ಮಾತ್ರ ಓದಿ ಅನ್ನೋದು ತಪ್ಪು. ಸೊ ಇನ್ನೊಂದು ತಿಂಗಳಲ್ಲಿ ಹೆಂಗಿದ್ರು ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಯಾಕೆ ತಲೆ ಕೆಡಿಸ್ಕೊತಾ ಇದೀರಾ? ಇನ್ನೊಂದು ತಿಂಗಳಲ್ಲಿ ಯು ಕೀಪ್ ಪ್ರಿಪೇರಿಂಗ್ ಫಾರ್ ಕೆ ಎಸ್ ಮೀನ್ಸ್, ಅದ್ರ ಜೊತೆ ನೀವು ಬೇರೆ ಕೆ ಎಸ್ ಎಕ್ಸಾಮ್ಸ್ ಏನಾದ್ರು ಕಾಲ್ ಮಾಡಿದ್ರೆ ಅದನ್ನು ಓದಿ. ಇನ್ನೊಂದು ತಿಂಗಳಲ್ಲಿ ದಯವಿಟ್ಟು ಅಯ್ಯೋ ಹೊಟ್ಟೋಯ್ತು ಅಂದ್ಬಿಟ್ಟು ಬಿಡ್ಲೇಬೇಡಿ, ಸರಿನಾ? ಎಸ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ದ ಕಟ್ ಆಫ್ ಸೋ ದಟ್ ಇಟ್ ವಿಲ್ ಗಿವ್ ಯು ಮೋಟಿವೇಶನ್, ಸರಿನಾ? ಬಟ್ ಇಲ್ಲೇನಾಗ್ತಾ ಇದೆ, ಆ ಮೋಟಿವೇಶನ್ ಕೊಡಕ್ಕೆ ಪ್ರೆಡಿಕ್ಟ್ ಮಾಡೋ ಏನು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ತುಂಬಾ ರ್ಯಾಂಡಮ್ ಆಗಿದೆ ಈಗ. ಆಯ್ತಾ? ಕ್ವಶನ್ ಪೇಪರ್ ಹೆಂಗ್ ಬಂದಿದೆ, ಅದ್ರದ್ದು ಟ್ರೆಂಡ್ ಹೆಂಗ್ ಬಂದಿದೆ, ಅದ್ರದ್ದು ಕ್ವಶನ್ಸ್ ಹೆಂಗ್ ಬಂದಿದೆ, ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ, ಇದೆಲ್ಲದ್ರ ಮೇಲೆ ಹೋಗ್ತಾ ದ ಅನ್ಸರ್ಟನಿಟಿ ಇಸ್ ವೆರಿ ಹೈ. ಸೊ ಇಲ್ಲಿ ಪ್ರಿಡಿಕ್ಟಬಿಲಿಟಿ ತುಂಬಾ ಲೋ ಇದೆ, ಅದಕ್ಕೋಸ್ಕರನೇ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಬೇರೆ ನಂಬರ್ಸ್ ಬೇರೆಯವ್ರು ಕೊಡ್ತಾ ಇರ್ಬೋದು, ಐ ಆಮ್ ಇನ್ ನೋ ವೇ ಟ್ರೈಂಗ್ ಟು ಡಿಮೀನ್ ದೆಮ್ ಆರ್ ಟ್ರೈಂಗ್ ಟು ಡಿಸ್ಕ್ರೆಡಿಟ್ ದೆಮ್, ಆ ತರ ಹೇಳ್ತಾನೆ ಇಲ್ಲ. ಬಟ್ ನನ್ನ ಕಡೆಯಿಂದ ಕಟ್ ಆಫ್ ನಾನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ವಿಲ್ ಬಿ ವೆರಿ ಲೋ, ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ನನ್ನ ಕಡೆಯಿಂದ ಏನು ಒಂದು ಅಡ್ವೈಸ್ ಬೇಕಂದ್ರೆ ನಿಮಗೆ, ದಯವಿಟ್ಟು ಕೆ ಎಸ್ ಮೀನ್ಸ್ಗೂ ಪ್ರಿಪೇರ್ ಆಗಿ, ಬೇರೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಿ. ಇನ್ನೊಂದು ತಿಂಗಳಲ್ಲಿ ಹೆಂಗಿದ್ರು ರಿಸಲ್ಟ್ ಬರುತ್ತೆ, ಒಂದೂವರೆ ತಿಂಗಳಲ್ಲಿ, ಅವಾಗ ನಿಮಗೆ ಗೊತ್ತೇ ಆಗೇ ಆಗುತ್ತೆ. ಬಟ್ ಅವಾಗ ನಾನು ಓದಿಲ್ಲ ಬಟ್ ಕ್ಲಿಯರ್ ಆಗಿಬಿಟ್ಟಿದ್ದೀನಿ ಅಂತ ಹೇಳೋದು ತಪ್ಪು, ಸರಿನಾ? ದಯವಿಟ್ಟು ಈ ಸ್ಟೇಟ್ ಮಾತ್ರ ಹೋಗ್ಬೇಡಿ. ಇನ್ನೊಂದೇನಂದ್ರೆ, ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು ಓದ್ತಾ ಇದ್ದೀರಾ, ಓದೋದು ಯಾವತ್ತೂ ವೇಸ್ಟ್ ಆಗಲ್ಲ. ಸೊ ಓದಿ, ನೀವು ಅದನ್ನು ಓದಿದ್ರೆ ಅದು ಮುಂದೆ ಹೆಲ್ಪ್ ಆಗೇ ಆಗುತ್ತೆ. ವೈ ಇಸ್ ಇಟ್ ದಟ್ ಯು ವಾಂಟ್ ಅ ಮೋಟಿವೇಶನ್ ಆಫ್ ಅ ಕಟ್ ಆಫ್ ಟು ಸ್ಟಡಿ? ಸೊ ಪ್ಲೀಸ್ ಓದಿ ಅದನ್ನ, ಸರಿನಾ? ಸೊ ಕಟ್ ಆಫ್ ಅಂತ ಹೇಳಿದ್ರೆ ದಯವಿಟ್ಟು, ಕಟ್ ಆಫ್ ಕಡಿಮೆ ಅಂತೂ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ, ತುಂಬಾ ಕಡಿಮೆ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಅದಂತೂ ಹೇಳಕ್ ಯಾರ ಕೈಲೂ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಯುನೋ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಪೇಪರ್. ಸೊ ದಯವಿಟ್ಟು ಏನೇನೋ ನಂಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಎಸ್, ಇಫ್ ಯು ಆರ್ ಸ್ಕೋರಿಂಗ್ ವೆರಿ ವೆರಿ ಲೋ, ದೆನ್ ಟ್ರೈ ಟು ಫೋಕಸ್ ಆನ್ ಯುವರ್ ಬೇಸಿಕ್ಸ್. ನಿಮ್ ಬೇಸಿಕ್ಸ್ ಸ್ಟ್ರಾಂಗ್ ಇದ್ರೆ ಈ ಎಕ್ಸಾಮ್ ಮಾಡಬಹುದಾಗಿತ್ತು. ಬೇಸಿಕ್ಸ್ ದಯವಿಟ್ಟು ನೋಡ್ಕೊಳ್ಳಿ. ಅದ್ ಬಿಟ್ರೆ ದಯವಿಟ್ಟು ಕಟ್ ಆಫ್ ಬಗ್ಗೆ ನಂದಿಷ್ಟೇ, ಯುನೋ ಏನು ಮೈ ಟೇಕ್ ಆನ್ ಕಟ್ ಆಫ್ ಇಸ್ ಓನ್ಲಿ ದಿಸ್ ಮಚ್. ಎರಡನೇ ಇಶ್ಯೂ ಏನಂದ್ರೆ, ದ ಸೆಕೆಂಡ್ ಇಶ್ಯೂ ಇಸ್ ದಟ್ ಅಬ್ಜೆಕ್ಷನ್ಸ್ ಹೆಂಗ್ ರೇಸ್ ಮಾಡೋದು. ನಿನ್ನೆ ಯು ಕೆ ಪಿ ಎಸ್ ಸಿ ಅವರು ಆನ್ಸರ್ ಕೀಸ್ ಬಿಟ್ಟಿದ್ದಾರೆ. ಸೊ ಆನ್ಸರ್ ಕೀಸ್ ನಲ್ಲಿ ತುಂಬಾ ಮಿಸ್ಟೇಕ್ಸ್ ಇದೆ. ಸೊ ಆ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡೋಕ್ಕೋಸ್ಕರ ಅಬ್ಜೆಕ್ಷನ್ಸ್ ರೇಸ್ ಮಾಡಬಹುದು. ಸೊ ಫೋರ್ತ್ ಇಸ್ ದ ಲಾಸ್ಟ್ ಡೇ ಟು ರೇಸ್ ದ ಅಬ್ಜೆಕ್ಷನ್ಸ್. ಸರ್, ಆದ್ರೆ ರೇಸ್ ಮಾಡೋದು ಹೆಂಗೆ ಅಬ್ಜೆಕ್ಷನ್ಸ್ ನ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರನೇ ಈಗ ಕ್ಲಿಯರ್ ಆಗಿ ಫ್ರಮ್ ಗ್ರೌಂಡ್ ಜೀರೋ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ತನಕ ಹೆಂಗೆ ಮಾಡೋದು ಅಬ್ಜೆಕ್ಷನ್ಸ್ ಅಂತ ಹೇಳ್ಕೊಡ್ತೀನಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಅವ್ರ ರೋಲ್ ನಂಬರ್ ಹಾಕ್ಬೇಕು. ಆಯ್ತಾ? ಎವ್ರಿ ಡಾಕ್ಯುಮೆಂಟ್ ಜೆರಾಕ್ಸ್ ಕಾಪಿ ಏನು ಅಟ್ಯಾಚ್ ಮಾಡ್ತೀರಾ ಅದರಲ್ಲೂ ರೋಲ್ ನಂಬರ್ ಹಾಕ್ಬೇಕು. ಸೊ ಬೇರೆ ಯಾರೋ ನಿಮ್ಗೋಸ್ಕರ ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು. ಸೊ ನಿಮ್ಗೆ ಯಾವ್ದು ತಪ್ಪು ಅನ್ಸುತ್ತೆ ಅದನ್ನ ಫೈಲ್ ಮಾಡಲೇಬೇಕು ನೀವು. ಅಬ್ಜೆಕ್ಷನ್ಸು ಹೆಂಗ್ ಫೈಲ್ ಮಾಡೋದು, ವಾಟ್ ಇಸ್ ದ ಪ್ರೊಸೀಜರ್, ಈಗ ನೋಡೋಣವಂತೆ, ಸರಿನಾ? ಈಗ ಅಬ್ಜೆಕ್ಷನ್ಸ್ ನ ಹೆಂಗೆ ಫೈಲ್ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅಂಡ್ ಲರ್ನ್ ದ ಪ್ರಾಸೆಸ್ ಆಫ್ ಫೈಲಿಂಗ್ ದ ಅಬ್ಜೆಕ್ಷನ್ಸ್ ಫಾರ್ ಆಲ್ ದ ರಾಂಗ್ ಆನ್ಸರ್ಸ್ ದಟ್ ಯು ಫೀಲ್ ಇಸ್ ಗಿವನ್ ಇನ್ ದ ಆನ್ಸರ್ ಕೀಸ್. ಸರಿನಾ? ತುಂಬಾ ಜನ ಡೌಟ್ಸ್ ಕೇಳಿದ್ರಿ, ಅದಕ್ಕೋಸ್ಕರ ಮಾಡ್ತಾ ಇದೀನಿ ಇದು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟು ಐ ಆಮ್ ಇನ್ ದ ಕೆ ಎಸ್ ಓಮ್ ಪೇಜ್, ಕೆ ಪಿ ಎಸ್ ಸಿ ವೆಬ್ಸೈಟ್ ಏನಿದೆ ಅದರದ್ದು ಓಮ್ ಪೇಜ್ ನಲ್ಲಿ ಇದ್ದೀನಿ. ಸೊ ಅಲ್ಲಿ ಫಸ್ಟು ಯು ಕ್ಲಿಕ್ ಆನ್ ಕೀ ಆನ್ಸರ್ಸ್. ಇನ್ ಕೀ ಆನ್ಸರ್ಸ್ ದ ಫಸ್ಟ್ ಲಿಂಕ್ ಇಸ್ ಕೀ ಆನ್ಸರ್ಸ್ ಫಾರ್ ಪ್ರಿಲಿಮಿನರಿ ಎಕ್ಸಾಮ್ ಹೆಲ್ಡ್ ಆನ್ 27/8/2024. ಆಯ್ತಾ? ಸೊ ಅದ್ರ ಮೇಲೆ ಹೋಗೋಣ. ಸೊ ಅಲ್ಲಿ ಹೋದಾಗ ಟೂ ಕಾಲಮ್ಸ್ ಕಾಣಿಸುತ್ತೆ, ಒಂದು ಕೀ ಆನ್ಸರ್ಸ್ ಕಾಲಮು, ಇನ್ನೊಂದು ಅಬ್ಜೆಕ್ಷನ್ ಫಾರ್ಮ್ಯಾಟ್ಸ್ ಕಾಲಮು. ಈಗ ಕೀ ಆನ್ಸರ್ಸ್ ಫಾರ್ಮ್ಯಾಟ್ನಲ್ಲಿ 578 ಇಸ್ ಪೇಪರ್ 1, 579 ಇಸ್ ಪೇಪರ್ 2, ಇದೆಲ್ಲರಿಗೂ ಗೊತ್ತು.
ಆಯ್ತಾ. ಅಬ್ಜೆಕ್ಷನ್ ಫಾರ್ಮ್ಯಾಟ್ ನಲ್ಲಿ ಏನ್ ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡ್ಬೇಕಂದ್ರೆ, ಎರಡು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ 578 579. 578 ಪೇಪರ್ ಒಂದು. ಸೊ ಪೇಪರ್ ಒಂದು ಏನೇನು ಕ್ವಶನ್ ಇದೆ ಅದನ್ನ 578 ನಲ್ಲೇ ಫೈಲ್ ಮಾಡಿ, ಪೇಪರ್ ಟೂದ ಏನೇನು ಅಬ್ಜೆಕ್ಷನ್ಸ್ ಇದೆ ಅದನ್ನ 579 ನಲ್ಲೇ ಫೈಲ್ ಮಾಡಿ. ಒಂದೇ ಫಾರ್ಮ್ಯಾಟ್ನ ತಗೊಂಡು ಎರಡೂ ಫೈಲ್ ಮಾಡಕ್ ಹೋಗ್ಬೇಡಿ. ನೋಡಕ್ ಒಂದೇ ತರ ಕಾಣ್ತಾ ಇದ್ರು ಒಳಗೆ ಮೈನರ್ ಚೇಂಜಸ್ ಇದೆ. ಏನಂತ ಹೇಳ್ತೀನಿ ನೋಡಿ, ಈಗ 578 ಹೋದ್ರೆ ಆಸ್ ಯು ಕ್ಯಾನ್ ಸಿ ಡೀಟೇಲ್ಸ್ ಆಫ್ ದ ಅಬ್ಜೆಕ್ಷನ್ ಕೆಳಗೆ ನೋಡಿ, ಡೀಟೇಲ್ಸ್ ಆಫ್ ದ ಅಬ್ಜೆಕ್ಷನ್ ಕೆಳಗೆ ಪೇಪರ್ ನೇಮ್ ಪೇಪರ್ 1, ಸಬ್ಜೆಕ್ಟ್ ಕೋಡ್ 578 ಅಂತ ಕೊಟ್ಬಿಟ್ಟಿದ್ದಾರೆ. ಆಯ್ತಾ, ಅವರೇ ಪ್ರೀಫಿಲ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ವರ್ಷನ್ ಕೋಡ್ PQRS ಅಂತ ಹಾಕಿದ್ರೆ ಯು ವಿಲ್ ನಾಟ್ ಗೆಟ್ ಆರ್ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಸೊ ದಿಸ್ ಏನು ಏನು PDF ಇದೆ, ದಿಸ್ ಇಸ್ ಫಾರ್ ದ ಫಾರ್ಮ್ಯಾಟ್ ಆಫ್ ಪೇಪರ್ 1. ಸೊ ಪೇಪರ್ 1 ಅಬ್ಜೆಕ್ಷನ್ಸ್ನ ಇಲ್ಲಿ ಮಾಡಿ, ಪೇಪರ್ 2 ಅಬ್ಜೆಕ್ಷನ್ಸ್ ಮಾಡಬೇಕಂದ್ರೆ 579 ಡೌನ್ಲೋಡ್ ಮಾಡಿ. ಇಲ್ಲಿ ನೋಡಿ ಡೀಟೇಲ್ಸ್ ಆಫ್ ದ ಅಬ್ಜೆಕ್ಷನ್ಸ್ ನೋಡಿದಾಗ, ಪೇಪರ್ ನೇಮ್ ಪೇಪರ್ 2, ಕ್ವಶನ್ ಬುಕ್ಲೇಟ್ ನಂಬರ್ ನೀವು ಹಾಕಬೇಕು, ಸಬ್ಜೆಕ್ಟ್ ಕೋಡ್ ಇಸ್ 579. ಸೊ ಬಿಕಾಸ್ ದೇ ಆರ್ ಪ್ರೀ ಪಾಪ್ಯುಲೇಟೆಡ್ ದೀಸ್ ಡೇಟಾ, ಯು ಹ್ಯಾವ್ ಟು ಡೌನ್ಲೋಡ್ 2 ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಂಡ್ ದೆನ್ ಫಿಲ್ ದ ರೆಕ್ವಿಸಿಟ್ ಡೀಟೇಲ್ಸ್. ಎರಡು ಡಿಫ್ರೆಂಟ್ ಫಾರ್ಮ್ಯಾಟ್ ಇದೆ. ಸೊ ಪೇಪರ್ 1 ಡಿಫ್ರೆಂಟ್ ಆಗಿರೋದನ್ನ ಫಿಲ್ ಮಾಡಿ, ಪೇಪರ್ 2 ಡಿಫ್ರೆಂಟ್ ಆಗಿರೋದನ್ನ ಫಿಲ್ ಮಾಡಿ, ಸರಿನಾ. ಸೊ ಓವರ್ಆಲ್ ಈ ಎರಡು ಫಾರ್ಮ್ಯಾಟ್ ನ್ಯಾಪ್ ಕಟ್ಕೊಳ್ಳಿ. ಈಗ ಫಾರ್ಮ್ಯಾಟ್ ಹೇಳ್ಕೊಟ್ಟಿದ್ದೀನಿ, ಈಗ ಪ್ರಾಸೆಸ್ ಅಂದ್ರೆ ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ಕೇಳಿದರೆ ಅದನ್ನ ನೋಡ್ತಾ ಹೋಗೋಣ. ಇದನ್ನ ಒಂದು ಪೇಪರ್ ಹೇಳ್ಕೊಡ್ತೀನಿ, ಇನ್ನೊಂದು ಪೇಪರ್ ನೀವೇ ಮಾಡ್ಕೊಬಹುದು, ಸರಿನಾ. ಓವರ್ಆಲ್ ಪ್ರಾಸೆಸ್ ಸೇಮ್ ಇದೆ, ಬಟ್ ಫಾರ್ಮ್ಯಾಟ್ ಎರಡಿದೆ. ಸೊ ಅದನ್ನ ನ್ಯಾಪ್ ಕಟ್ಕೊಳ್ಳಿ ಅಷ್ಟೇ, ಅದನ್ನ ಮರೆಯಕ್ಕೆ ಹೋಗ್ಬೇಡಿ, ಸರಿನಾ. ಸೊ ನಾವು ಲೆಟ್ ಅಸ್ ಸಿ ಒನ್ ಆಫ್ ದ ಫಾರ್ಮ್ಯಾಟ್ಸ್. ಈಗ ಸುಮ್ಮನೆ ಒಂದು ಫಾರ್ಮ್ಯಾಟ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ದಿಸ್ ಇಸ್ ಪೇಪರ್ 1, 578 ಏನಿದೆ ಅದನ್ನ ಒಂದು ಫಾರ್ಮ್ಯಾಟ್ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ತಾ ಹೋಗೋಣ, ಸರಿನಾ. ಸೊ ಫಸ್ಟು ದೇವ್ ಆಸ್ಡ್, ಫಸ್ಟ್ ದೇವ್ ಆಸ್ಡ್ ಇಸ್ ದ ನೇಮ್ ಆಫ್ ದ ಕ್ಯಾಂಡಿಡೇಟ್. ಸೊ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಲ್ಲಿ ನಿಮ್ಮ ಅಡ್ಮಿಷನ್ ಟಿಕೆಟ್ ನಲ್ಲಿ ಏನಿದೆ ಅದನ್ನೇ ಕರೆಕ್ಟ್ ಆಗಿ ಬರೀರಿ, ದಯವಿಟ್ಟು ಏನೇನೋ ಬೇರೆ ಬರೆಯಕ್ಕೆ ಹೋಗ್ಬೇಡಿ. ರಿಜಿಸ್ಟರ್ ನಂಬರ್ ಕರೆಕ್ಟ್ ಆಗಿ ಹಾಕಿ, ನಿಮ್ಮ ರಿಜಿಸ್ಟರ್ ನಂಬರ್ ಏನಂತ. ಅವ್ರೇನೋ ಅನ್ಕೊಂಬಿಡ್ತಾರೆ ಅಥವಾ ನಮ್ಮ ಮೇಲೆ ಏನೋ ಇದು ಮಾಡ್ತಾರೆ, ಆ ಥರ ಏನೂ ಇಲ್ಲ. ಮೇಕ್ ಶೋರ್ ದಟ್ ಇಟ್ ಇಸ್ ಯುವರ್ ರೈಟ್, ನೀವೇನು ಅಬ್ಜೆಕ್ಷನ್ ಆಗ್ತಾ ಇದ್ರೆ ದಟ್ ಇಸ್ ಯುವರ್ ರೈಟ್. ಸೊ ಡೋಂಟ್ ವರಿ, ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ರಿಜಿಸ್ಟರ್ ನಂಬರ್ ಹಾಕಿ. ನೆಕ್ಸ್ಟು ನೇಮ್ ಆಫ್ ದ ಎಕ್ಸಾಮ್, ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ 2024, ಇದನ್ನ ಕರೆಕ್ಟ್ ಆಗಿ ಬರೀರಿ ಅಲ್ಲಿ, ಸರಿನಾ. ಆಮೇಲೆ ಪೋಸ್ಟಲ್ ಅಡ್ರೆಸ್, ನಿಮ್ದು ಪೋಸ್ಟಲ್ ಅಡ್ರೆಸ್ ಏನಿದೆ ಅದನ್ನ ನೀಟಾಗಿ ಫಿಲ್ ಮಾಡಿ. ದೆನ್ ಯುವರ್ ಮೊಬೈಲ್ ನಂಬರ್, ಅಗೇನ್ ವಾಟ್ ಎವರ್ ಡೇಟಾ ದಟ್ ಯು ಆರ್ ಆಡಿಂಗ್ ಇಯರ್ ಶುಡ್ ಬಿ ಅಥೆಂಟಿಕ್. ಯು ಕೆನಾಟ್ ಪ್ರಿಟೆಂಡ್ ಇಫ್ ಯು ಡೋಂಟ್, ಇಫ್ ಇಟ್ ಡಸ್ ನಾಟ್ ಮ್ಯಾಚ್ ವಿತ್ ದ ಇನ್ಫಾರ್ಮೇಶನ್ ದಟ್ ಇಸ್ ಗಿವನ್ ಇನ್ ಯುವರ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್, ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಸೊ ದಯವಿಟ್ಟು ಕರೆಕ್ಟ್ ಆಗಿ ಹಾಕಿ, ಯಾವುದೇ ತರ ಭಯ ಪಡೋದೇನಿಲ್ಲ. ಇಟ್ ಇಸ್ ಯುವರ್ ರೈಟ್, ದೇ ಆರ್ ಅಲೋವಿಂಗ್ ಯು ಟು ರೇಸ್ ದ ಅಬ್ಜೆಕ್ಷನ್ಸ್. ಏನು ತಲೆ ಕೆಡಿಸ್ಕೊಂಬೇಡಿ, ಅದೇ ಇನ್ಫಾರ್ಮೇಶನ್ಸ್ ಹಾಕಿ, ಸರಿನಾ. ಈಗ ಡೀಟೇಲ್ಸ್ ಆಫ್ ದ ಅಬ್ಜೆಕ್ಷನ್ಸ್ ಬರೋಣ. ಇಲ್ಲಿ ಬಿಕಾಸ್ ದ ಸಬ್ಜೆಕ್ಟ್ ಕೋಡ್ ಇಸ್ 578, ಸರಿನಾ, ಪೇಪರ್ ನೇಮ್ ಇಸ್ ಪೇಪರ್ 1. ಇಲ್ಲಿ ನಿಮ್ದು ಏನು ಎ ಬಿ ಸಿ ಡಿ ಅದು ಯಾವ ವರ್ಷನ್ ಬಂದಿದೆ ನಿಮ್ದು ಅದನ್ನ ಹಾಕಿ. ಆಯ್ತಾ, ತುಂಬಾ ಜನ ಏನ್ ಮಾಡ್ತಾ ಇದಾರೆ, ಎಲ್ಲಾರ್ದು ತಗೊಂಡು ಒಬ್ಬರೇ ಫೈಲ್ ಮಾಡಕ್ ಹೋಗ್ತಾ ಇದಾರೆ. ಇದು ಮಾಡಿ ಬಟ್ ಹೆಂಗ್ ಮಾಡ್ತೀರಾ ಅಂದ್ರೆ, ಫಾರ್ ಎ ಬಿ ಸಿ ಡಿ ಯು ಕೆನಾಟ್ ಫೈಲ್ ಇನ್ ಓನ್ಲಿ ಒನ್ ಫಾರ್ಮ್ಯಾಟ್. ಸೊ ಇಲ್ಲಿ ನೀವು ಎ ಕಮ ಬಿ ಕಮ ಸಿ ಕಮ ಡಿ ಅಂತ ಹಾಕಕ್ಕಾಗಲ್ಲ. ದಯವಿಟ್ಟು ಯಾವುದು ನಿಮ್ದು ಪೇಪರ್ ಬಂದಿದೆ, ನಿಮ್ದು ಎ ಬಂದಿದ್ರೆ ಎ ಹಾಕಿ, ಬಿ ಬಂದ್ರೆ ಬಿ ಹಾಕಿ, ಸಿ ಬಂದ್ರೆ ಸಿ ಹಾಕಿ, ಡಿ ಬಂದ್ರೆ ಡಿ ಹಾಕಿ, ಎಲ್ಲ ಕೂತ್ಕೊಂಡು ಹಾಕಕ್ ಆಗಲ್ಲ, ಸರಿನಾ. ಅದಕ್ಕೋಸ್ಕರನೇ ಆಲ್ ದ ಸ್ಟೂಡೆಂಟ್ ಶುಡ್ ಬಿ ಪ್ರೊಆಕ್ಟಿವ್, ಡೋಂಟ್ ಔಟ್ ಸೋರ್ಸ್ ಥಿಂಗ್ಸ್ ಟು ಬಿ ಡನ್ ಬೈ ಸಮನ್ ಎಲ್ಸ್. ಇಫ್ ಯು ಆರ್ ರಿಯಲಿ ಸಿನ್ಸಿಯರ್ ಎನಫ್ ಅಂಡ್ ಇಫ್ ಯು ವಾಂಟ್ ಥಿಂಗ್ಸ್ ಟು ಗೆಟ್ ಕರೆಕ್ಟೆಡ್, ದೆನ್ ಯು ಹ್ಯಾವ್ ಟು ಟೇಕ್ ದ ಆಕ್ಷನ್. ಬೇರೆಯವ್ರು ಮಾಡ್ಲಿ ಬಿಡು ಅಂತ ಕೂತ್ಕೊಳ್ಳೋದಲ್ಲ. ಸೊ ನಿಮ್ದು ಏನು ವರ್ಷನ್ ಇದೆ ಅದನ್ನ ತಗೊಂಡು ಮಾಡಿ, ಸರಿನಾ. ಸೊ ಅಲ್ಲಿ ವರ್ಷನ್ ಕೋಡ್ ಹಾಕಿ ಏನ ಬೀನ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ಸ್, ಏನೇನು ಕ್ವಶನ್ ನಂಬರ್ಸ್ ಇದೆ ಆ ಕ್ವಶನ್ 1 ಕ್ವಶನ್ 2 ಅದು ಆ ಥರ ಹಾಕೊಂಡು ಹೋಗಿ. ಕೀ ಆನ್ಸರ್ ಪಬ್ಲಿಷ್ ಬೈ ದ ಕಮಿಷನ್, ಏನು ಕೀ ಆನ್ಸರು, ಆಯ್ತಾ. ಸೊ ದಟ್ ಇಸ್ 1 2 3 ಇದನ್ನ ಹಾಕೊಂಡು ಹೋಗಿ. ಕ್ಯಾಂಡಿಡೇಟ್ಸ್ ದ ಕೀ ಆನ್ಸರ್, ಅಂದರೆ ನಿಮ್ಮ ಪ್ರಕಾರ ಏನು ಕರೆಕ್ಟ್ ಆನ್ಸರ್ ಅನಿಸುತ್ತೆ ಅದನ್ನ ಹಾಕೊಂಡು ಹೋಗಿ, 3 2 1 ಆ ಥರ. ಆಮೇಲೆ ಇಲ್ಲಿ ಡೀಟೇಲ್ಸ್ ಕೊಡಿ. ಈ ಡೀಟೇಲ್ಸ್ ಕೊಡ್ತಾ ಅದು ಯಾವ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂತ ಇಲ್ಲೇ ಹೇಳಿ. ಓಕೆ, ವೈಸ್ ಇಟ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂತ ಯು ಹ್ಯಾವ್ ಟು ಮೆನ್ಷನ್ ಯುವರ್ ಓನ್ಲಿ. ವೆದರ್ ಇಟ್ ಇಸ್ ಮೆನ್ಷನ್ಡ್ ಇನ್ ದ ಗವರ್ಮೆಂಟ್ ವೆಬ್ಸೈಟ್, ವೆದರ್ ಇಟ್ ಇಸ್ ಅ ಲೆಜಿಟಿಮೇಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ದಟ್ ಇಸ್ ಟೆಲಿಂಗ್ ದಿಸ್. ಸೊ ಅದನ್ನ ಇಲ್ಲೇ ಮೆನ್ಷನ್ ಮಾಡಿ. ಆಸ್ ಯು ಕ್ಯಾನ್ ಸಿ, ನಾಟ್ ಮೋರ್ ದೆನ್ 100 ವರ್ಡ್ಸ್. ಓಕೆ, ನಾಟ್ ಮೋರ್ ದೆನ್ 100 ವರ್ಡ್ಸ್. ಇಲ್ಲೂ ಅಷ್ಟೇ, ಏನ್ ಮಾಡಿ ಅಂದ್ರೆ ಕ್ವಶನ್ ನಂಬರ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಕ್ವಶನ್ ನಂಬರ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಕ್ವಶನ್ ನಂಬರ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಕ್ವಶನ್ ನಂಬರ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಸುಮ್ಮನೆ ಡಂಪ್ ಮಾಡಬೇಡಿ ಎಲ್ಲ ಡೇಟಾ, ಕಾಪಿ ಪೇಸ್ಟ್ ಮಾಡಬೇಡಿ. ದಯವಿಟ್ಟು ಟೇಕ್ ಯುವರ್ ಟೈಮ್ ಅಂಡ್ ರೈಡ್ ಇಟ್ ಪ್ರಾಪರ್ಲಿ, ಇಲ್ಲಾಂದ್ರೆ ಏನು ಯೂಸ್ ಆಗಲ್ಲ. ದೇ ವಿಲ್ ನಾಟ್ ರೀಡ್ ಇಟ್ ಪ್ರಾಪರ್ಲಿ ದೆನ್. ಆಯ್ತಾ, ಕ್ವಶನ್ ನಂಬರ್ ಹಾಕಿ ಏನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪಾಯಿಂಟು ಏನು ಹೇಳ್ತಾ ಇದೆ. ಸೊ ಜಸ್ಟ್ ಟೆಲ್ ದಟ್ ಮಚ್ ಅಷ್ಟೇ. ಡೀಟೇಲ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಇನ್ ಸಪೋರ್ಟ್ ಆಫ್ ಅಬ್ಜೆಕ್ಷನ್ ಕೇಳ್ತಾ ಇದ್ದಾರೆ ಅವರು. ಆಯ್ತಾ, ಸೊ ಇಲ್ಲಿ ನೀವು ಇದನ್ನ ಡೀಟೇಲ್ಸ್ ಹಾಕ್ತಾ ಇದು ತಪ್ಪು, ಯಾಕೆ ತಪ್ಪು ಅಂತ ಕೂತ್ಕೊಂಡು ಜಸ್ಟಿಫೈ ಮಾಡಬೇಡಿ. ಅಲ್ಲಿ ಡೀಟೇಲ್ಸ್ ಆಫ್ ದಟ್ ರೆಫರೆನ್ಸ್ ಬಗ್ಗೆ ಮಾತಾಡಿ, ಅದು ಎಷ್ಟು ಜೆನ್ಯೂನ್ ಇದೆ, ಅದು ಯಾಕೆ ಜೆನ್ಯೂನ್ ಇದೆ ಅಂತ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನೋಡಿ ಇಲ್ಲಿ, ಸರಿನಾ. ನೆಕ್ಸ್ಟು ಒಂದು ನೋಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಅಲಾಂಗ್ ವಿತ್ ದ ಅಬ್ಜೆಕ್ಷನ್ಸ್, ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಅಡ್ಮಿಷನ್ ಟಿಕೆಟ್ ಶುಡ್ ಬಿ ಎನ್ಕ್ಲೋಸ್ ಫಾರ್ ವೆರಿಫಿಕೇಶನ್.
ಅಂದ್ರೆ ಒಂದು ನಿಮ್ ಅಡ್ಮಿಷನ್ ಟಿಕೆಟ್ ನ ಜೆರಾಕ್ಸ್ ತಗೊಂಡು ಅದರಲ್ಲಿ ಒಂದು ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ನಿಮ್ ಸಿಗ್ನೇಚರ್ನ ಹಾಕ್ಬೇಕಲ್ಲಿ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನಾಪ್ಕ ಇರಲಿ. ಪುನಃ ಸರ್ ಏನೋ ಆಗ್ಬಿಡುತ್ತೆ, ಏನೂ ಆಗಲ್ಲ, ತಲೆಗೆಡಿಸ್ಕೊಂಬಿಡಿ. ಅಗೇನ್ ಇಟ್ ಇಸ್ ಯುವರ್ ರೈಟ್ ಟು ಡೂ ದಿಸ್, ಸೊ ಡೋಂಟ್ ವರಿ ಅಬೌಟ್ ಇಟ್. ಸರಿನಾ? ಸೆಕೆಂಡ್, ದ ಅಬ್ಜೆಕ್ಷನ್ ಆಫ್ ದ ಕೀ ಆನ್ಸರ್ ಶಾಲ್ ಬಿ ಅಕಂಪನಿಡ್ ಬೈ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಫ್ರಮ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್. ಆಯ್ತಾ? ಸೊ ಬೇಸಿಕಲಿ ಬುಕ್ಸ್ ಅಂತ ಅವ್ರು ಹೇಳಿದ್ದಾರೆ, ಎಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಬುಕ್ಸ್ ನಲ್ಲೇ ಸಿಗಲ್ಲ, ಯಾಕಂದ್ರೆ ಎಷ್ಟೊಂದು ರಿಪೋರ್ಟ್ಸ್ ಇಂದ ತೆಗೆದಿರ್ತಾರೆ, ಎಷ್ಟೊಂದು ಆನ್ಲೈನ್ ಇಂದ ತೆಗೆದಿರ್ತಾರೆ. ಬಟ್ ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ಗೂಗಲ್ ಮ್ಯಾಪ್ಸು, ಐ ಮೀನ್ ಗೂಗಲ್ ಆನ್ಸರ್ಸು, ಅಥವಾ ಯಾವುದೋ ಒಂದು ಇಲ್ಲೆಜಿಟಿಮೇಟ್ ಆರ್ ಅನ್ಹರ್ಡ್ ಆಫ್ ವೆಬ್ಸೈಟ್ಸ್ ಇಂದ ಸುಮ್ಮನೆ ಇನ್ಫಾರ್ಮೇಶನ್ ತೆಗೆದು ಕಾಪಿ ಪೇಸ್ಟ್ ಮಾಡೋದು ವರ್ಕ್ ಆಗಲ್ಲ. ಬೇಸಿಕಲಿ ಇಫ್ ಯು ವಾಂಟ್ ಟು ಯುನೋ ಇಫ್ ಯು ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್ ಆರ್ ಇಫ್ ಯಾರ್ ಸಬ್ಮಿಷನ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್, ನಿಮ್ದು ಏನ್ ಸಬ್ಮಿಷನ್ ಇದೆ ಅದನ್ನ ಅವ್ರು ಕನ್ಸಿಡರ್ ಮಾಡ್ಬೇಕಂದ್ರೆ ರೆಫರೆನ್ಸ್ ಬುಕ್ಸ್ ಅಥವಾ ಗವರ್ಮೆಂಟ್ ವೆಬ್ಸೈಟ್ಸ್ ಅಥವಾ ಯಾವುದೋ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಲೆಡಸೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರ್ಬೋದು, ಅಥವಾ ಸಮ್ ಯುನೋ ಯಾವುದೋ ಕ್ಲೈಮೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇರ್ಬೋದು, ಈ ತರ ಏನಾದ್ರು ಒಂದು ಲೆಟ್ ಇಟ್ ಬಿ ಮೋರ್ ಲೆಜಿಟಿಮೇಟ್. ಆ ಲೆಜಿಟಿಮೇಟ್ ಇದ್ದಾಗ ಇಟ್ ವಿಲ್ ಅಟ್ಯಾಚ್ ಮೋರ್ ವ್ಯಾಲ್ಯೂ ಟು ಯು. ಸರಿನಾ? ಸೊ ಒಂದ್ ಜ್ಞಾಪಕ ಇಟ್ಕೊಳ್ಳಿ, ಲೆಜಿಟಿಮೇಟ್ ಇರಲಿ ಸೋರ್ಸು. ಆ ಸೋರ್ಸ್ದು ಏನ್ ವೆಬ್ ಪೇಜು ಅಥವಾ ಏನಿದೆ ಅದನ್ನ ಜೆರಾಕ್ಸ್ ತೆಗೋಬೇಕು ನೀವು. ಆಯ್ತಾ? ಆನ್ಲೈನ್ ಸಬ್ಮಿಷನ್ಸ್ ಇಲ್ಲಿ ಅಲೌಡ್ ಇಲ್ಲ, ಯು ಹ್ಯಾವ್ ಟು ಟೇಕ್ ದ ಜೆರಾಕ್ಸ್ ಆಫ್ ಇಟ್. ಸೊ ಒಂದು, ದ ಅಬ್ಜೆಕ್ಷನ್ಸ್ ಟು ದ ಕೀ ಆನ್ಸರ್ ಶಾಲ್ ಬಿ ಅಕಂಪನೀಡ್ ಬೈ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಫ್ರಮ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್. ಥರ್ಡ್ ಹೋಗೋಣ. ಕ್ವಶನ್ ನಂಬರ್ ಅಂಡ್ ರಿಜಿಸ್ಟರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಶಾಲ್ ಬಿ ಮೆನ್ಷನ್ಡ್ ಇನ್ ಈಚ್ ಪೇಜ್ ಆಫ್ ದ ಸಪೋರ್ಟಿಂಗ್ ರೆಫರೆನ್ಸ್ ಮೆಟೀರಿಯಲ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಈಗ ಫಾರ್ ಎಕ್ಸಾಂಪಲ್, ನೀವು ಕ್ವಶನ್ ಒನ್ ಗೆ ಇದು ರೆಫರೆನ್ಸ್ ಮೆಟೀರಿಯಲ್ ಇದೆ ಅಂದ್ರೆ ಎಲ್ಲ ಪೇಜ್ ನಲ್ಲೂ ಕ್ವಶನ್ ಒನ್ ಯಾವ ಕ್ವಶನ್ ನಂಬರ್ ಅಂತಾನು ಇರಬೇಕು, ಅದ್ರ ಕೆಳಗೆ ನಿಮ್ ರಿಜಿಸ್ಟರ್ ನಂಬರು ಇರಬೇಕು. ಆಯ್ತಾ? ಸೊ ಡೋಂಟ್ ಫರ್ಗೆಟ್ ಕ್ವಶನ್ ಒನ್, ರಿಜಿಸ್ಟರ್ ಒನ್, ರಿಜಿಸ್ಟರ್ ನಂಬರ್ ಎಲ್ಲ ಪೇಜು, ನಾಟ್ ಓನ್ಲಿ ಇನ್ ದ ಫಸ್ಟ್ ಪೇಜ್, ಎಲ್ಲ ಪೇಜ್ ನಲ್ಲೂ ಇದನ್ನು ಮೆನ್ಷನ್ ಮಾಡ್ಕೊಂಬನ್ನಿ, ಮರಿಬೇಡಿ, ಅದು ಇಂಪಾರ್ಟೆಂಟ್. ದ ನೆಕ್ಸ್ಟ್ ಇಸ್, ದ ಅಬ್ಜೆಕ್ಷನ್ ಟು ದ ಕೀ ಆನ್ಸರ್ ಶಾಲ್ ಬಿ ಅಕಂಪನೀಡ್ ಬೈ ದ ಫೀಸ್ ಆಫ್ ರುಪೀಸ್ 50 ಪರ್ ಕ್ವಶನ್. ಸೊ ನೀವು ಪರ್ ಕ್ವಶನ್ 50 ರುಪೀಸ್, ಸೊ ಡೋಂಟ್ ಕನ್ಸಿಡರ್ ದಟ್ ಓನ್ಲಿ 50 ರುಪೀಸ್. ಸೊ 5 ಕ್ವಶನ್ ಅಥವಾ 6 ಕ್ವಶನ್ ಮಾಡ್ತಾ ಇದ್ರೆ, 6 ಕ್ವಶನ್ಸ್ ನೀವು ಮಾಡ್ತಾ ಇದ್ರೆ ನಿಮ್ದು 300 ರುಪೀಸ್ ಆಗುತ್ತೆ. ಆಯ್ತಾ? ಅಂಡ್ ಇಫ್ ಯು ಆರ್ ಫೈಲಿಂಗ್ ಇಟ್ ಫಾರ್ 5 ಕ್ವಶನ್ಸ್, 250 ರುಪೀಸ್ ಆಗುತ್ತೆ. ಸೊ ಓವರ್ ಆಲ್ 50 ರುಪೀಸ್ ಪರ್ ಕ್ವಶನ್. ದು ಯು ಹವ್ ಟು ಟೇಕ್ ಅ ಡಿಡಿ ಇನ್ ಫೇವರ್ ಆಫ್ ದ ಸೆಕ್ರೆಟರಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಈ ಹೆಸರು ಮೇಲೆ ಒಂದು ಡಿ ಡಿ ಮಾಡಿಸ್ಕೊಂಡು, ಯು ಹವ್ ಟು ಅಟ್ಯಾಚ್ ಇಟ್ ವಿತೌಟ್ ವಿಚ್ ಅಬ್ಜೆಕ್ಷನ್ ಶಾಲ್ ನಾಟ್ ಬಿ ಕನ್ಸಿಡರ್ಡ್. ಈ ಡಿ ನ ನೀವು ಎನ್ಕ್ಲೋಸ್ ಮಾಡಿಲ್ಲ ಅಂದ್ರೆ ನಿಮಗೆ ಇದು ಸಿಗಲ್ಲ. ಸರಿನಾ? ನೆಕ್ಸ್ಟ್, ದ ಅಬ್ಜೆಕ್ಷನ್ ಶಾಲ್ ರೀಚ್ ದ ಕೆ ಪಿ ಎಸ್ ಸಿ ಆನ್ ಆರ್ ಬಿಫೋರ್ 5:30 ಆಫ್ 4/9/2024. ತುಂಬಾ ಕಡಿಮೆ ಸಮಯ ಇದೆ, ದಯವಿಟ್ಟು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. 5:30 ಅಷ್ಟರಲ್ಲಿ ಅದು ರೀಚ್ ಆಗಬೇಕು. ಇನ್ನೊಂದೇನಂದ್ರೆ ಅದು ಪೋಸ್ಟ್ನಲ್ಲೇ ರೀಚ್ ಆಗಬೇಕು. ಆಯ್ತಾ? ಅದು ನೀವು ಆನ್ಲೈನ್ ಮಾಡೋದು ಸಬ್ಮಿಷನ್ ಅಂದಿದ್ರೆ ಈಸಿ ಅಂತ ಹೇಳ್ಬಿಡ್ಬೋದಾಗಿತ್ತು, ಪೋಸ್ಟ್ನಲ್ಲೇ ರೀಚ್ ಆಗಬೇಕು. ಸೊ ಒಂದು ಕ್ವಶನ್ಸು ಕ್ವಶನ್ ನಂಬರು ರೆಫರೆನ್ಸ್ ಇದನ್ನು ಫಾರ್ಮ್ಯಾಟ್ ಇದೆ ಅದನ್ನು ಜೆರಾಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು, ಆ ಕ್ವಶನ್ ಪ್ರಕಾರ ಏನೇನು ರೆಫರೆನ್ಸ್ ಮೆಟೀರಿಯಲ್ ಇದೆ ಅದನ್ನು ಜೆರಾಕ್ಸ್ ಮಾಡ್ಕೊಳ್ಳಿ, ಡಿ ಜೆರಾಕ್ಸ್ ಮಾಡ್ಕೊಳ್ಳಿ. ನಿಮ್ದು ಕ್ವಶನ್ ರೆಫರೆನ್ಸ್ ಮೆಟೀರಿಯಲ್ ಏನಿದೆ ಅದರಲ್ಲಿ ಕ್ವಶನ್ ನಂಬರು, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೋದು ಮರಿಬೇಡಿ. ನಿಮ್ದು ಆಲ್ ಟಿಕೆಟ್ನು ಜೆರಾಕ್ಸ್ ಮಾಡಿಬಿಟ್ಟು ಸೆಲ್ಫ್ ಅಟೆಸ್ಟ್ ಮಾಡಿ. ಸೊ ಇದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಪೋಸ್ಟ್ ಇಟ್ ಟು ಕೆ ಪಿ ಎಸ್ ಸಿ, ಆ್ಯಂಡ್ ದಟ್ ಪೋಸ್ಟ್ ಹ್ಯಾಸ್ ಟು ರೀಚ್ ಬಿಫೋರ್ 5:30 PM ಆಫ್ 4/9/2024. ನೋಡಿ, ದ ಅಬ್ಜೆಕ್ಷನ್ ವಿಚ್ ಆರ್ ರಿಸೀವ್ಡ್ ಬಿಯಾಂಡ್ ದಿಸ್ ಡೇಟ್ ಶಾಲ್ ನಾಟ್ ಬಿ ಕನ್ಸಿಡರ್ಡ್ ಬೈ ದ ಕಮಿಷನ್. ಸೊ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ನೆಕ್ಸ್ಟ್, ಡಿಕ್ಲರೇಷನ್ ನೋಡಿ, ಅದು ಇಂಪಾರ್ಟೆಂಟ್ ಇದೆ. ಹೈ ಇಯರ್ ಬೈ ಸರ್ಟಿಫೈ ದಟ್ ಐ ಅಪಿಯರ್ಡ್ ಇನ್ ದ ಅಬೌವ್ ಎಕ್ಸಾಮಿನೇಷನ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೇರೆಯವ್ರ ಕೈಲಿ ಫೈಲ್ ಮಾಡೋಕ್ಕಾಗಲ್ಲ, ಯಾವುದೋ ಬೇರೆಯವ್ರ ಕೈಲಿ ಸುಮ್ಮನೆ ಫೈಲ್ ಮಾಡಿಸಿ ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಫೈಲ್ ಓನ್ಲಿ ಇಫ್ ಯು ಹ್ಯಾವ್ ಅಪಿಯರ್ಡ್ ಇನ್ ದ ಎಕ್ಸಾಮ್. ಸೊ ಐ ಇಯರ್ ಬೈ ಸರ್ಟಿಫೈ ದಟ್ ಐ ಅಪಿಯರ್ಡ್ ಇನ್ ದ ಅಬೌವ್ ಎಕ್ಸಾಮಿನೇಷನ್ ಆ್ಯಂಡ್ ದ ಸಬ್ಜೆಕ್ಟ್ ಮೆನ್ಷನ್ ಅಬೌವ್. ದ ಅಬ್ಜೆಕ್ಷನ್ ಸ್ಟೇಟೆಡ್ ಬೈ ಮೀ ಇನ್ ದ ಅಬೌವ್ ಟೇಬಲ್ಸ್ ಆರ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್. ಆಯ್ತಾ? ಆನ್ ದ ಕನ್ಸರ್ನ್ ಸಬ್ಜೆಕ್ಟ್ ಜೆರಾಕ್ಸ್ ಕಾಪೀಸ್ ಎನ್ಕ್ಲೋಸ್ಡ್. ಜೆರಾಕ್ಸ್ ಕಾಪೀಸ್ ಇರಬೇಕು, ದಯವಿಟ್ಟು ಮರಿಬೇಡಿ ಇದು. ಐ ಅಂಡರ್ಸ್ಟ್ಯಾಂಡ್ ದಟ್ ಕೆ ಪಿ ಎಸ್ ಸಿ ವುಡ್ ನಾಟ್ ಅಕ್ಸೆಪ್ಟ್ ಅಪ್ಲಿಕೇಶನ್ ಬೈ ಎನಿ ಅದರ್ ಮೋಡ್. ಇದು ತುಂಬ ಇಂಪಾರ್ಟೆಂಟ್, ಕೇಳ್ಕೊಳ್ಳಿ. ಕೆ ಪಿ ಎಸ್ ಸಿ ವುಡ್ ನಾಟ್ ಅಕ್ಸೆಪ್ಟ್ ಅಪ್ಲಿಕೇಶನ್ ಬೈ ಎನಿ ಅದರ್ ಮೋಡ್ ಲೈಕ್ ಮೆಸೇಜಸ್ ಆನ್ ಮೊಬೈಲ್, ವಾಟ್ಸ್ಆ್ಯಪ್ ಎಕ್ಸೆಟ್ರಾ, ಅಂಡ್ ಓನ್ಲಿ ರಿಟರ್ನ್ ಅಬ್ಜೆಕ್ಷನ್ಸ್ ಅಲಾಂಗ್ ವಿತ್ ಪ್ರೆಸ್ಕ್ರೈಬ್ಡ್ ಫೀ ಅಂಡ್ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಫ್ರಮ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ವುಡ್ ಬಿ ಅಕ್ಸೆಪ್ಟೆಡ್ ಓನ್ಲಿ ಇಫ್ ರಿಸೀವ್ಡ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ಅಂಡ್ ಟೈಮ್ ಆಸ್ ಮೆನ್ಷನ್ಡ್ ಅಬೌವ್ ಅಂಡ್ ಕೆ ಪಿ ಎಸ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಪೋಸ್ಟಲ್ ಡಿಲೇಸ್. ಸೊ ಪೋಸ್ಟಲ್ ಡಿಲೇ ಆಗಿದ್ರು ಅವ್ರ ದೇ ವಿಲ್ ನಾಟ್ ಕನ್ಸಿಡರ್ ಇಟ್. ದಟ್ ಇಸ್ ಒಂದು. ಸೊ ಏನು ನಿಮ್ಮ ಟೈಮು 5:30 ಆಫ್ 4/9/2024. ದಿಸ್ ಇಸ್ ಯುವರ್ ಯುನೋ ಎಂಡ್ ಟಾರ್ಗೆಟ್ ಫಾರ್ ದ ಪೋಸ್ಟ್ ಟು ರೀಚ್. ಇನ್ನೊಂದೇನು, ಹಾರ್ಡ್ ಕಾಪೀಸ್ ಮಾತ್ರ ಅಲೌಡು. ಸೊ ಅದನ್ನು ಅಷ್ಟೇ, ಅವ್ರು ಕ್ಲೀನಾಗಿ ಸ್ಪೆಸಿಫೈ ಮಾಡಿದ್ದಾರೆ, ಆಮೇಲೆ ಇದು ಮಾಡಬೇಡಿ, ಕಂಪ್ಲೇಂಟ್ ಮಾಡಬೇಡಿ, ಹಾರ್ಡ್ ಕಾಪೀಸ್ ಮಾತ್ರ ಸ್ಪೆಸಿಫೈ ಮಾಡಿದ್ದಾರೆ. ನೆಕ್ಸ್ಟು, ಯು ಹ್ಯಾವ್ ಟು ಅಟ್ಯಾಚ್ ದ ಡಿ ಡಿ, ಡೋಂಟ್ ಫರ್ಗೆಟ್ ಯುವರ್ ಡಿ ಡಿ ಆ್ಯಂಡ್ ಆಲ್ ದ ಪ್ರೆಸ್ಕ್ರೈಬ್ಡ್ ಮೆಟೀರಿಯಲ್ಸ್. ನಾನು ಹೇಳಿದ್ನಲ್ಲ ಅಡ್ಮಿಷನ್ ಟಿಕೆಟು, ಈ ಫಾರ್ಮ್ಯಾಟು, ಆಮೇಲೆ ಈ ಫಾರ್ಮ್ಯಾಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಸೈನ್ ಮಾಡ್ಕೊಡ್ಬೇಕು. ಆಮೇಲೆ ಅಡ್ಮಿಷನ್ ಟಿಕೆಟ್ನಲ್ಲಿ ಸೆಲ್ಫ್ ಅಟೆಸ್ಟ್ಮೆಂಟ್ ಮರಿಬೇಡಿ. ಆಮೇಲೆ ಎವ್ರಿ ಕ್ವಶನ್ಗೆ ಏನೇನು ರೆಫರೆನ್ಸ್ ಇದೆ ಅದರಲ್ಲಿ ಎಲ್ಲ ಪೇಜ್ನಲ್ಲೂ ಆ ಕ್ವಶನ್ ನಂಬರು, ಆ
ಡಿಡಿನ ಮರೆಯಂಗಿಲ್ಲ, ವಿತ್ ದ ಡಿಡಿ ಶುಡ್ ರೀಚ್ ದೆಮ್ ಬೈ 5/30 of 4/9/2024 ಆಯ್ತಾ. ಸೊ ಪುನಃ ಹೇಳ್ತಾ ಇದ್ದೀನಿ, ಪೋಸ್ಟಲ್ ಡಿಲೇ ಆದ್ರೆ ಒಪ್ಪಲ್ಲ ಅವರು. ಇನ್ನೊಂದು ಹೇಳ್ತಾ ಇದ್ದೀನಿ, ನೋ ಅದರ್ ಮೋಡ್, ಇಲ್ಲಿ ನೋಡಿ, ಎನಿ ಅದರ್ ಮೋಡ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಮೆಸೇಜಸ್ ಆಗಲಿ, ಮೊಬೈಲ್ ಆಗಲಿ, ವಾಟ್ಸ್ಆಪ್ ಆಗಲಿ, ಎಕ್ಸೆಟ್ರಾ ಅಂತ ಹಾಕ್ಬಿಟ್ಟಿದ್ದಾರೆ, ನೋ ಅದರ್ ಮೋಡ್ ವಿಲ್ ಬಿ ಅಕ್ಸೆಪ್ಟೆಡ್. ಸೊ ದಯವಿಟ್ಟು ಇದನ್ನ ಮಾಡೋದು ಪೋಸ್ಟ್ ಮಾತ್ರನೇ, ಸೊ ಮಾಡಿ ಅದನ್ನ ಬೇಗ. ಸೊ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಲ್ ಯುವರ್ ಅಬ್ಜೆಕ್ಷನ್ಸ್. ಸೊ 578ಗೆ ಒಂದು ಫಾರ್ಮ್ಯಾಟು, 579ಗೆ ಒಂದು ಫಾರ್ಮ್ಯಾಟು, ಆಯ್ತಾ. ಸೊ ಎರಡು ಫಾರ್ಮ್ಯಾಟ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರದ್ದು ರೆಫರೆನ್ಸ್ ಮೆಟೀರಿಯಲ್ನ ಕೊಡಿ, ಆಯ್ತಾ. ಆ ಎರಡು ರೆಫರೆನ್ಸ್ ಮೆಟೀರಿಯಲ್ನ ಕೊಟ್ಟು ಯು ಕ್ಯಾನ್ ಎನ್ಕ್ಲೋಸ್ ಇಟ್ ಇನ್ ದ ಸಿಂಗಲ್ ಪೋಸ್ಟ್ ಅಂಡ್ ಸೆಂಡ್, ದಟ್ ಇಸ್ ಓಕೆ ಅನಿಸುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಸೆಂಡ್ ಟೂ ಸಪ್ರೇಟ್ ಪೋಸ್ಟ್, ಬಟ್ ಫಾರ್ಮ್ಯಾಟ್ ಎರಡು ಡಿಫ್ರೆಂಟ್ ಆಗಿರಲಿ, ಎರಡನ್ನೂ ಸೆಗ್ರಿಗೇಟ್ ಮಾಡಿ ಕರೆಕ್ಟಾಗಿ ರೆಫರೆನ್ಸ್ ಮೆಟೀರಿಯಲ್ ಹಾಕ್ಬಿಟ್ಟು ಆ ಎರಡು ಫೋಲ್ಡರ್ ಮಾಡಿ ಯು ಸೆಂಡ್ ದ ಪೋಸ್ಟ್, ಸರಿನಾ. ಸೊ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ದಯವಿಟ್ಟು ಯುನೋ ಒನ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಇಸ್, ತುಂಬ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ ಅದು ಇದು ಕಟ್ ಆಫ್ ಬಗ್ಗೆ ಅಂತ. ಐ ಡೋಂಟ್ ವಾಂಟ್ ಟು ಫಾಲ್ ಇನ್ ಟು ದ ಟ್ರ್ಯಾಪ್, ಐ ಡೋಂಟ್ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಫಾಲ್ ಇನ್ ಟು ದ ಟ್ರ್ಯಾಪ್. ಐ ವಾಂಟ್ ಯು ಟು ಫೋಕಸ್ ಆನ್ ದ ಫ್ಯೂಚರ್. ಎಸ್, ಕಟ್ ಆಫ್ನ ಪ್ರೆಡಿಕ್ಟ್ ಮಾಡೋಕೆ ಯಾರ ಕೈಲೂ ಆಗಲ್ಲ. ಕಟ್ ಆಫ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಬಿಟ್ರೆ ಅದು ತುಂಬ ಕಡಿಮೆ ಆಗುತ್ತಾ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಬರೀ ಊಹೆ ಮಾಡ್ತಾ ಇದ್ದಾರೆ ಅಷ್ಟೇ ಜನರು. ಅದರಿಂದ ದಯವಿಟ್ಟು ನೀವು ಸುಮ್ಮನೆ ತಲೆ ಕೆಡಿಸ್ಕೊಂಬೇಡಿ. ಐ ನೋ ದಟ್ ಎವ್ರಿ ಒನ್ ವಿಲ್ ಹ್ಯಾವ್ ದಟ್ ಆಂಗ್ಸೈಟಿ, ಆಂಗ್ಸೈಟಿ ಎಲ್ರಿಗೂ ಇದ್ದೇ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅದಕ್ಕೆ ಹೇಳ್ತಾ ಇರೋದು, 5-6 days ಯು ಟೇಕ್ ರೆಸ್ಟ್, ಡೋಂಟ್ ವರಿ ಅಬೌಟ್ ಎನಿಥಿಂಗ್, ದೆನ್ ಯು ಸಿಟ್ ಅಂಡ್ ಥಿಂಕ್ ವಾಟ್ ಟು ಡೂ ನೆಕ್ಸ್ಟ್, ಸರಿನಾ. ನನ್ನ ಪ್ರಕಾರ ಕೇಳಿದ್ರೆ ಬೇರೆ ಎಕ್ಸಾಮ್ಸ್ ಆಪರ್ಚುನಿಟಿ ಇದೆ ಅದನ್ನು ಬಿಡಬೇಡಿ, ಕೆ ಎಸ್ ಮೀನ್ಸ್ಗೂ ಪ್ರಿಪೇರ್ ಆಗ್ತಾ ಇರಿ. ಅಂಟಿಲ್ ದ ರಿಸಲ್ಟ್ ಕಮ್ಸ್ ಡೋಂಟ್ ಟೇಕ್ ಅ ಕಾಲ್, ಅನ್ಲೆಸ್ ಯುವರ್ ಸ್ಕೋರ್ ಇಸ್ ವೆರಿ ವೆರಿ ಲೋ, ತುಂಬ ಕಡಿಮೆ ಆಗ್ಬಿಟ್ಟಿದೆ ಅಂದರೆ ದೆನ್ ಆಬ್ವಿಯಸ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ದ ಬೇಸಿಕ್ಸ್. ಬಟ್ ಇಫ್ ಯು ಫೀಲ್ ದಟ್ ಯು ಆರ್ ಕಾಂಪಿಟೆಂಟ್ ಎನಫ್, ಆಯ್ತಾ, ದೆನ್ ಮೇಕ್ ಶೋರ್. ನಾನು ಆ ನಂಬರ್ನೂ ಕಾಂಪಿಟೆಂಟ್ ಅಂದರೆ ಅದಕ್ಕೂ ಒಂದು ತಪ್ಪಾಗುತ್ತೆ ಅಂತಲೇ ನಾನು ನಂಬರೇ ಹೇಳಕ್ಕೆ ಹೋಗ್ತಾ ಇಲ್ಲ. ದಯವಿಟ್ಟು, ನನಗೆ ಗೊತ್ತು, ನಾನು ನಮ್ಮ ಗ್ರೂಪ್ನಲ್ಲೂ ಪೋಲ್ ಹಾಕಿದ್ದೀನಿ, ಆ ಪೋಲ್ ಪ್ರಕಾರ ನಿಮಗೆ ಗೊತ್ತಾಗುತ್ತೆ ಈ ಮೋಸ್ಟ್ ಆಫ್ ದ ಮೆಜಾರಿಟಿ ಆಫ್ ದ ಕ್ಯಾಂಡಿಡೇಟ್ಸ್ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಅದು ಗೊತ್ತಾಗುತ್ತೆ ನಿಮಗೂ. ಸೊ ನೀವು ಆ ರೇಂಜ್ನಲ್ಲಿದ್ದರೆ ಬಿ ಹೋಪ್ಫುಲ್ ಆ್ಯಂಡ್ ಬಿ ಪ್ರಿಪೇರಿಂಗ್, ಆಯ್ತಾ. ದಯವಿಟ್ಟು ಯಾರೋ ಹೇಳ್ಬಿಟ್ರು ಕಟ್ ಆಫ್ ಅಂತ ಅದನ್ನ ಕಾಲ್ ತೊಗೊಂಬಿಟ್ಟು ಎಲ್ಲ ಭರವಸೆ ಬಿಟ್ಬಿಟ್ಟು ಬಿಡಬೇಡಿ. ದಯವಿಟ್ಟು ಕೀಪ್ ಪ್ರಿಪೇರಿಂಗ್. ಬೇರೆ ಎಕ್ಸಾಮ್ಸ್ ಆ ಟೈಮ್ನಲ್ಲಿ ಬೇರೆ ಎಕ್ಸಾಮ್ಸ್ ಬಂದರೆ ಅದನ್ನು ಬರೀರಿ, ಅದನ್ನು ಬರಿಬಾರ್ದು ಅಂತ ಏನು ಹೇಳ್ತಾ ಇಲ್ಲ ನಾನು. ಬಟ್ ಇನ್ನು ಒಂದೂವರೆ ತಿಂಗಳಲ್ಲಿ ಹೆಂಗಿದ್ರು ರಿಸಲ್ಟ್ಸ್ ಬರುತ್ತೆ, ದೆನ್ ಯು ವಿಲ್ ಗೆಟ್ ಟು ನೋ ಎನಿವೇಸ್. ಸೊ ಡೋಂಟ್ ಟ್ರೈ ಟು ಟೇಕ್ ಎನಿ ಡಿಸಿಷನ್ ಅಂಟಿಲ್ ದೆನ್. ಕೀಪ್ ಪ್ರಿಪೇರಿಂಗ್, ಬಿ ಪಾಸಿಟಿವ್. ಬೇರೆ ಏನೇ ಕ್ವಶನ್ಸ್ ಇದ್ರು ನನ್ನ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಹಾಕಿ. ದಯವಿಟ್ಟು ಯಾವುದೇ ಥರ ಗೊಂದಲಕ್ಕೆ ಒಳಗಾಗಬೇಡಿ, ಆಯ್ತಾ. ನಿಮ್ಮೆಲ್ರಿಗೂ ಪುನಃ ಕೃತಜ್ಞತೆಗಳನ್ನ ಹೇಳ್ತಾ ಪುನಃ ಸಿಗ್ತೀನಿ ಗೈಸ್. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಬಾಯ್.